ಧೂಳಿ ಹೆಂಗೆ ಸುತ್ತಾ ಇದೆ ಅಂದರೆ ಮೋಸ್ಟ್ಲಿ ಅಲ್ಲಿ ಯಾರಾದರೂ ಸಿಗಾಕೊಂಡ್ರೆ ಇದೇ ಮಲ್ಲಾಘಟ್ಟ ಫಾಲ್ಸ್ ಸುವೇಕರ ಪಟ್ಟಣ ಪಂಚಾಯತಿಗೆ ಸೇರಿರುವಂಥ ಜಾಗ ಇದು ಏನು ಗುರು ಇದು ಸೈಕ್ಲೋನ್ ಎಫೆಕ್ಟು ಇಡೀ ತುರುವೇಕರ ಬಚ್ಚಲ ಮನೆ ಆದಂಗೆ ಆಗ್ಬಿಟ್ಟೈತೆ ಮ್ಯಾಟ್ರ್ ಏನಪ್ಪ ಅಂದರೆ ಸಾರ್ಗಳ್ಳಿ ವಿಡಿಯೋ ಹಾಕಿದ್ದೆ ಹಾಕಿದ್ದು ನಮ್ಮ ಅಭಿಮಾನಿಗಳೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹಾಕೊಂಡು ಚಚ್ತಾರೆ ಕಣ್ರಪ್ಪ ಮಲ್ಲಾಘಟ್ಟ ವಿಡಿಯೋ ಮಾಡಿಗುರು ಅಂತ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇಂಥ ಜಡಿ ಮಳೆ ಇದ್ದರೂ ಕೂಡ ಮಲ್ಲಾಘಟ್ಟಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆ ಚಿಲ್ಡ್ ವೆದರಲ್ಲಿ ಸಾಕಾದಾಗಿದೆ ರೈಡು ನಾವೀಗ ಇದ್ದೀವಿ ಕಲ್ಕೆರೆ ಗೇಟಲ್ಲಿ ತುರುವೇಕೆರೆಯಿಂದ ಬಂದರೆ ಕಲ್ಕೆರೆ ಗೇಟಲ್ಲಿ ರೈಡ್ ತೊಗೋಬೇಕು ಸೊ ಹಿಂದೆ ಮುಂದೆ ನೋಡ್ಕೊಂಬಿಟ್ರೆ ಇಡ್ತಾಳ ನಾಗರು ಸುಮ್ಮನೆ ಹಾಕ್ಬೇಕು ಸೀನ್ಗಳು ಮಾಡ್ಕೊಳ್ಳೋದು ಇನ್ನು ರೈಡ್ ತಗೊಂಡ್ರೆ ಸ್ಟ್ರೈಟು ಬೆಸ್ತರಪಾಳ್ಯ ಮಲ್ಲಾಘಟ್ಟ ಆನೆಕೆರೆ ಕೋಳಗಟ್ಟು ತನಕ ಹೋಗುತ್ತೀವಿ ರೋಡು ರೀಸೆಂಟಾಗಿ ಆ ಸೋಮೇನಹಳ್ಳಿ ಕಡೆಯಿಂದ ಮಲ್ಲಾಘಟ್ಟಕ್ಕೆ ಹೊಸ ರೋಡ್ ಮಾಡಿದ್ದಾರೆ ಸಾಕತ ಮಾಡಿದ್ದಾರೆ ಜಿಡಿ ಮಳೆಯಲ್ಲಿ ಜೊತೆಯಲ್ಲಿ ಪ್ರಯಾಣ ಒಂಥರ ಡಿಫರೆಂಟ್ ಆಗೈತೆ ಗುರು ಡೌನ್ ಇಳಿದು ಅಪ್ಪತ್ತು ಸದ್ರೆ ಸಿಗದೆ ಚಿತ್ರವೇಕೆರೆ ಗೇಟು ಇಲ್ಲಿ ರೈಟ್ ಎತ್ಕೊಂಡ್ರೆ ಚಿತ್ರವೇಕೆರೆ ಹೋಗ್ತೀವಿ ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ನೋಡಿ ಈ ಒಂದು ಜಾಗದಲ್ಲಿ ಲೆಫ್ಟ್ ತಗೊಂಡ್ರೆ ಗುಡ್ಡನಹಳ್ಳಿಗೆ ಹೋಗ್ತೀವಿ ಒಂದು ಚಿಕ್ಕ ಶಾರ್ಟ್ಕಟ್ ಇದೆ ಇಲ್ಲಿಂದ ಗುಡ್ಡನಹಳ್ಳಿಗೆ ಯಾವಂಗ ಇವನು ಮೈ ಮೇಲೆ ಇಳಿಯಕ್ಕೆ ಬಂದ್ಬಿಟ್ಟ ಹುಷಾರಾಗಿರಬೇಕು ಮಳೆ ಬಂದಾಗ ರೈಟು ಲೆಫ್ಟ್ ಅದು ಹೆಂಗೆ ಹೆಂಗೆ ಇಳಿತಾರೆ ಅಂತ ಗೊತ್ತಾಗಲ್ಲ ಮೈ ಮೇಲೆ ಬಂದುಬಿಡ್ತಾರೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಟಾರ್ ರೋಡ್ ಸಿಗುತ್ತೆ ಹೊಸ ಮಾಡಿರೋದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಸೋಮಿನಹಳ್ಳಿಗೆ ಹೋಗ್ಬಿಡುತ್ತೆ ಹೊಸ ರೋಡು ರೈಟ್ ತಗೊಂಡ್ರೆ ಬೆಸ್ತರಪಾಳ್ಯ ಮಲ್ಲಾಘಟ್ಟ ಈ ಸೈಡ್ ಹೋಗುತ್ತೆ ಆ್ಯಕ್ಚುಲಿ ಇದೇ ಬೆಸ್ತರಪಾಳ್ಯ ಮೊದಲನೇದಾಗಿ ನಾನೀಗ ಇಲ್ಲೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬ್ಯಾಕ್ ಸೈಡ್ ಇಲ್ಲೊಂದು ಮಿನಿ ಬೀಚ್ ಥರ ಒಂದು ಸೀನರಿ ಏನು ಸಖತ್ತಾಗಿದೆ ಅಂದರೆ ಕೆರೆ ಮಧ್ಯ ಗಿಡ ಮರ ಎಲ್ಲ ಬೆಳ್ಕೊಂಬಿಟ್ಟಿದೆ ಒಳ್ಳೆ ವ್ಯೂ ಇದೆ ಒಂಥರ ಬೀಚ್ ಥರ ವೈಬ್ಸ್ ಬರುತ್ತೆ ಬೆಳಗ್ಗೆ ಹೊತ್ತು ಇಲ್ಲಿಂದ ಮಲ್ಲಾಘಟ್ಟದಿಂದ ಹಿಡಿದಂಥ ಮೀನುಗಳನ್ನು ಲೋಡ್ ಮಾಡಿಕೊಂಡು ತುರುವೇಕೆರೆ ತಗೊಂಡೋಗ್ತಾರೆ ಸೊ ಯಾರಿಗಾರು ಫ್ರೆಶ್ ಮೀನು ಬೇಕಂದ್ರೆ ಇಲ್ಲೇ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡೋದು ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ ಬನ್ನಿ ಏರಿ ಮೇಲೆ ಒಂದು ರೌಂಡ್ಸ್ ಹಾಕೊಂಬರೋಣ ಬಾ 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 ಒಳ್ಳೆ ಆಫ್ ರೋಡ್ ಗುರು ಇಲ್ಲಿ ಆ್ಯಕ್ಚುಲಿ ಏರಿ ಈ ಕಡೆಯಿಂದ ಹತ್ತಿದ್ರೆ ಆ ಕಡೆ ಇಳಿಯೋದಕ್ಕೆ ಒಂದು ಎಕ್ಸಿಟ್ ಇದೆ ಆ ಎಕ್ಸಿಟಲ್ಲಿ ಇಳ್ಕೊಂಡು ಮತ್ತೆ ರೋಡಿಗೋ ಜಾನ್ ಆಗ್ಬೋದು ಬಟ್ ಏನಂದರೆ ಸಣ್ಣ ಪುಟ್ಟ ಕಾರ್ಗಳೆಲ್ಲ ಆದರೆ ಇಲ್ಲೆಲ್ಲ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲೆಲ್ಲ ಗಿಡ ಎಲ್ಲ ಬೆಳ್ಕೊಂಡಿದೆ ಮತ್ತು ಅಲ್ಲಿ ಇಳಿಸುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಟೂ ವೀಲರ್ ಆದರೆ ಓಕೆ ಇಲ್ಲಿಗೆ ಆಲ್ಮೋಸ್ಟ್ ಎಕ್ಸಿಟ್ ಹತ್ರ ಬಂದಿದ್ದೀವಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಮಲ್ಲಾಘಟ್ಟ ಫಾಲ್ಸ್ ಹೋಗ್ತಾ ಇದೆ ಇಲ್ಲಿಂದ ಇಳಿಸಿ ಮುಂದೆ ಹೋದರೆ ಬಾ 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 ಹೆಂಗ್ ಗುರು ಹಿಂಗಿಡ ಬೆಳ್ಕೊಂಡೈತೆ ದೇವರಣ್ಣ ಇಲ್ಲಿ ಇಳಿಸೋಕ್ಕಾಗಲ್ಲ ಬನ್ನಿ ರಿಟರ್ನ್ ಹೋಗೋಣ ಸವಾಸ ಬೇಡ ಇಲ್ಲಿ ಈ ಕೆರೆ ಬಗ್ಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಒಳ್ಳೆ ಮಿನಿ ಡ್ಯಾಮ್ ಥರ ಇದೆ ಈ ಕೆರೆ ಡ್ಯಾಮ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ನೀರಿನ ಕೆಪಾಸಿಟಿ ಇದೆ ಆಲ್ಮೋಸ್ಟು ತುರುವೇಕೆರೆ ಟೌನ್ಗೆ 2 ವರ್ಷಕ್ಕೆ ಆಗೋವಷ್ಟು ನೀರಿನ ಸ್ಟೋರ್ ಆಗುತ್ತೆ 2 ವರ್ಷಕ್ಕೆ ಆಗದಲ್ದೇ ಇಲ್ಲಿನ ರೈತರಿಗೆ ಭತ್ತ ಬೆಳ್ಕೊಳ್ಳೋಕೆ ಕೂಡ ಇಲ್ಲಿನ ನೀರು ಉಪಯೋಗ ಆಗುತ್ತೆ ಸೊ ನೋಡಿ ಲೆಫ್ಟಲ್ಲಿ ಇದೆಯಲ್ಲ ಗದ್ದೆಗಳು ಇಲ್ಲೆಲ್ಲ ಭತ್ತ ಹಾಕ್ತಾರೆ ಬಟ್ ಇಲ್ಲಿ ನಾಟಿ ಮಾಡಿ ಆ ಪೈರು ಬಂದಾಗ ನೋಡೋಕ್ಕೆ ಸಖತ್ ಸುಂದರವಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಅನ್ಬೋದು ಮತ್ತು ರೀಸೆಂಟಾಗಿ ಒಂದು 7 ಇಯರ್ಸ್ ಬ್ಯಾಕು ಈ ಏರಿನ ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ಮೊದಲು ಏರಿ ಕಲ್ಲುಗಳೆಲ್ಲ ಬಂಡೆ ಕಲ್ಲೆಲ್ಲ ಬೀಳ್ತಿದ್ವು ಸೊ ಅದನ್ನೆಲ್ಲ ಮತ್ತೆ ಕರೆಕ್ಟಾಗಿ ಜೋಡಿಸಿ ಏರಿನ ಒಂಥರ ರಿನೊವೇಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಯಿತು ಅದಾದಮೇಲಿಂದ ಅವರು ಈ ಕೆರೆ ಖಾಲಿ ಆಗಿರೋದೆ ನಾನು ನೋಡಿಲ್ಲ ಈ ಕೆರೆ ಖಾಲಿ ಆಗಿರೋದು ನೋಡಿರೋರು ತುಂಬ ಅಪರೂಪ ಯಾರು ಕೂಡ ನೋಡೋ ಚಾನ್ಸೇ ಇಲ್ಲ ಇತಿಹಾಸದಲ್ಲಿ ಈ ಕೆರೆನೇ ಖಾಲಿ ಆಗಿಲ್ಲ ಅಂತಾರೆ ಬಟ್ ನಾನು ನೋಡಿದಂಗೆ ಒಂದೇ ಒಂದ್ಸಲ ಈ ಏರಿ ವರ್ಕ್ ನಡಿಬೇಕಾದ್ರೆ ನೀರು ಬಿಟ್ಟಿರಲ್ಲ ಆ ಟೈಮಲ್ಲಿ ಮಾತ್ರ ಖಾಲಿ ಆಗಿತ್ತು ಅವಾಗ ನಾನು ನೋಡಿದ್ದೆ ಬಿಟ್ಟರೆ ಕೆರೆ ಖಾಲಿನೇ ಆಗಿಲ್ಲ ಇಲ್ಲಿಂದ ನೀರನ್ನ ಪಂಪ್ ಮಾಡಿ ತುರುವೇಕೆರೆಯಲ್ಲಿ ಅದನ್ನ ಪ್ಯೂರಿಫಿಕೇಷನ್ ಮಾಡಿ ಅಲ್ಲಿಂದ ಪ್ರತಿ ಮನೆಗೂ ಸರಬರಾಜು ಮಾಡ್ತಾರೆ ಇದು ಪಟ್ಟಣ ಪಂಚಾಯತಿಗೆ ಸೇರಿದ್ದು ತುರುವೇಕೆರೆ ಪಟ್ಟಣ ಪಂಚಾಯತಿಗೆ ಸೇರಿರುವಂಥ ಜಾಗ ಇದು ನೋಡಿ ಇದು ಬೆಸ್ತರಪಾಳ್ಯ ಸೈಡಲ್ಲಿರುವಂಥ ಗಂಗಾಧರೇಶ್ವರ ದೇವಸ್ಥಾನ ರೀಸೆಂಟಾಗಿ ಇಲ್ಲಿ ಕಳ್ಳತನ ಬೇರೆ ಮಾಡಿಬಿಟ್ಟಿರೋ ಕಣ್ರಪ್ಪ ನಿಜವಾಗ್ಲೂ ನಿಮ್ಮ ಹತ್ರ ಒಳ್ಳೇದಾಗಲ್ಲ ಹಂಗೆ ಒಂದು ವ್ಯೂ ನೋಡ್ಕೊಂಬಿಡಿ ಹೊಸ ರೋಡು ಒಳ್ಳೆ ಹೈವೇ ಇದ್ದಂಗಿದೆ ಹಂಗಂತ ಯಾರು ಸ್ಪೀಡ್ ಆಗಿ ಬರೋಕೆ ಹೋಗ್ಬಿಡಿ ಇಲ್ಲಿ ಈ ರೋಡಿನ ವ್ಯೂ ಹೆಂಗೆ ಅಂದರೆ ಸೆಂಟ್ರಲ್ಲಿ ಒಳ್ಳೆ ಸಖತ್ ಹೈವೇ ಹೋದಂಗೆ ರೋಡ್ ಹೋಗುತ್ತೆ ಎಡಗಡೆ ಏರಿ ಬರುತ್ತೆ ಮತ್ತು ಬಲಗಡೆ ಗದ್ದೆ ಬೈಲು ಬರುತ್ತೆ ಇತ್ತೀಚೆಗೆ ಮಲ್ಲಾಘಟ್ಟಗೆರೆ ಟೂರಿಸ್ಟ್ ಸ್ಪಾಟ್ ಆದಂಗೆ ಆಗ್ಬಿಟ್ಟೈತೆ ಇವರು ಇಂಥ ಜಡಿ ಮಳೆ ಇದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಸೊ ವೆಲ್ಕಮ್ ಟು ಮಲ್ಲಾಘಟ್ಟ ನೋಡಿ ಇಲ್ಲಿ ಒಂದು ವಾಟರ್ ಫಾಲ್ಸ್ ಥರ ಹೋಗ್ತಿದೆ ಮಲ್ಲಾಘಟ್ಟ ವಾಟರ್ ಫಾಲ್ಸ್ ಮಲ್ಲಾಘಟ್ಟ ಫಾಲ್ಸ್ ಆದಮೇಲೆ ಈ ಕಡೆ ಎಡಗಡೆ ಬಂದರೆ ಇದು ಮಲ್ಲಾಘಟ್ಟ ಕೋಡಿ ಆ್ಯಕ್ಚುಲಿ ಇನ್ನೂ ನೀರು ಜಾಸ್ತಿ ಹೋಗ್ತಿತ್ತು ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಈ ರೇಂಜಿಗೆ ಜಿಡಿ ಮಳೆ ಇದ್ರೂ ಇಲ್ಲಿ ಇಷ್ಟು ಜನ ಬಂದಿದ್ದಾರೆ ಅಂದರೆ ನೀವು ಗೆಸ್ ಮಾಡಿ ಈ ಪ್ಲೇಸ್ ಎಷ್ಟು ಫೇಮಸ್ ಅಂತ
ಇದು ಮಲ್ಲಘಟ್ಟ ಗಂಗಾಧರೇಶ್ವರ ಟೆಂಪಲ್ಲು ಗಂಗಾಕ್ಷೇತ್ರ ಇಲ್ಲೂ ಕೂಡ ಪೂಜೆ ಮಾಡ್ಸೋಕ್ಕೆ ಸುಮಾರು ಜನ ಬರ್ತಾರೆ ಒಂದು ಸೈನ್ ಬೋರ್ಡ್ ಹಾಕೋರೆ ತಾಲೂಕು ಆಡಳಿತದಿಂದ ತುರುವೇಕೆರೆ ತಾಲೂಕು ಮಲ್ಲಘಟ್ಟ ಕೆರೆ ಸುತ್ತಮುತ್ತ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಕೆರೆಗೆ ಬಹಳ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರೋದ್ರಿಂದ ಸಾರ್ವಜನಿಕರು ಕೆರೆಯಲ್ಲಿ ಬಟ್ಟೆ ಒಗೆಯಬಾರದು ಈಜಾಡಬಾರದು ವಾಹನ ತೊಳೆಯಬಾರದು ಸರ್ ನಮಸ್ತೆ ಸರ್ ಸರ್ ಯಾವೂರು ನಿಮ್ಮದು ಹಾಂ ಒಂದ್ವಳ್ಳಿನಾ ಇದು ಅರಸೀಕೆರೆ ಹತ್ರ ಒಂದ್ವಳ್ಳಿ ತಿಪ್ಟೋರ್ ಬಿಟ್ಟು ಮುಂದೆ ಹಾಂ ಹಾಂ ಅಲ್ಲಿಂದ ಬಂದ್ರೆ ಇಲ್ಲಿಗೆ ಗಂಗಮ್ಮನ ಮಾಡ್ಸೋಕ್ಕೆ ಹೆಂಗಿದೆ ಸರ್ ಪ್ಲೇಸು ಚೆನ್ನಾಗಿದೆಯಾ ಮತ್ತು ಮಳೆನಲ್ಲಿ ಈ ಥರ ಬಂದಿರಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತಂತಾರ ಆಯ್ತಾ ಪೂಜೆ ಎಲ್ಲ ಆಯ್ತಾ ಹ್ಞೂ ಸರ್ ಒಂದು ರಿಕ್ವೆಸ್ಟು ಇಲ್ಲೇನು ಕಸ ಎಲ್ಲ ಮಾಡ್ಕೋಬೇಡಿ ಅದೊಂದು ಕಸ ತೊಟ್ಟಿ ಇಟ್ಟಿರ್ತಾರೆ ಇಲ್ಲೊಂದು ಇಲ್ಲಿ ಇಟ್ಟಿದ್ರಲ್ಲ ಅದರಲ್ಲೇ ಹಾಕೋಗಿ ಆಯಿತಾ ಎಲ್ಲೂ ಹಾಕ್ಬೇಡಿ ಆಯಿತಾ ಓಕೆ ಈಗ ಯಾರೇ ಬರಲಿ ಅವ್ರಿಗೊಂದು ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್ ನಮ್ಮ ತುರುವೇಕೆರೆ ಅಂತ ಫೇಸ್ಬುಕ್ ಪೇಜ್ ಇದೆ ಎಲ್ಲ ಲೈಕ್ ಮಾಡಿ ಆಯಿತಾ ಮತ್ತು ಇಲ್ಲೂ ಕೂಡ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಇಲ್ಲಿ ಯಾರೇ ಬಂದರು ಲೇಡೀಸ್ ಎಲ್ಲ ಇಲ್ಲಿ ಸ್ನಾನ ಮಾಡೋರು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಷ್ಟೆಲ್ಲ ಬೋರ್ಡ್ ಹಾಕಿದ್ದಾರೆ ಈ ನೀರಿನ ಜಾಗ ಆಳ ಇದೆ ಸುಳಿ ಇದೆ ಅಂತ ಆದರೂ ಕೂಡ ಇಲ್ಲಿ ಲೇಡೀಸ್ ಈಜಾಡ್ತಾ ಇದ್ದಾರೆ ಆ ಕಡೆ ಅಲ್ಲೊಂದು ವಾಟರ್ಫಾಲ್ಸ್ ಇದ್ದರೆ ಈ ಕಡೆ ಇಲ್ಲೊಂದು ವಾಟರ್ಫಾಲ್ಸ್ ಕ್ರಿಯೇಟ್ ಆಗಿದೆ ಮತ್ತು ನೋಡಿ ಕ್ಲೀನಾಗಿ ಆ ವಾಟರ್ಫಾಲ್ಸ್ ಕೆಳಗಡೆ ಅಲ್ಲಿ ಸುಳಿ ಇದೆ ಸಾಕತ್ತಾಗಿ ಸುತ್ತಾ ಇದೆ ಮಲ್ಲಘಟ್ಟ ಕೆರೆ ಕೋಡಿ ಮೇಲೆ ಒಂದು ವಾಕಿಂಗ್ ಹೋಗೋಣ ಈ ಪ್ಲೇಸಲ್ಲಿ ನೀರಿಗೆ ಇಳಿಯೋಂಗಿಲ್ಲ ನೀರಿಗೆ ಇಳಿಯೋದು ಅಫೆನ್ಸ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಎಚ್ಚರಿಕೆ ಹಾಕಿದ್ದಾರೆ ಸೊ ನೋಡಿ ಇದೇ ಕೋಡಿ ಇಲ್ಲಿಂದ ಸ್ಟಾರ್ಟಾಗಿ ಆಲ್ಮೋಸ್ಟ್ ಒಂದು 100 ಅಡಿ ಡಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ನೀರು ಎಷ್ಟು ಗುರು ಒಂದು 2-3 ಇಂಚ್ ಹೋಗ್ತಾ ಇದೆ ಅಷ್ಟೇ ನೀರು ಬಟ್ ಮೊನ್ನೆ ರೀಸೆಂಟಾಗಿ ಬಂದಾಗ ಒಂದು 1/2 ಅಡಿ ಕೋಡಿ ಹೋಗ್ತಿತ್ತು ಹಂಗೆ ಒಂದು ವ್ಯೂ ಹಾಕೊಂಬಿಡಿ ಇಲ್ಲಿಂದ ಮಲ್ಲಘಟ್ಟ ಗಂಗಾಧರೇಶ್ವರ ದೇವಸ್ಥಾನ ರೋಡ್ ಮೇಲೆ ನೀರು ಹರ್ಕೊಂಡು ಹೋಗೋದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಮಜಾ ಆಮೇಲೆ ಸೇತುವೆ ಮಾಡಿದ್ರು ಆದರೂ ಕೂಡ ಕೆಲವೊಂದ್ಸಲಿ 1/2 ಅಡಿ ಮೇಲೆ ಕೋಡಿ ಹೋದ್ರೆ ರೋಡ್ ಮೇಲೆ ಕೂಡ ನೀರು ಹೋಗುತ್ತೆ ಸೇತುವೆಯನ್ನು ದಾಟಿ ನೀರು ಹೋಗುತ್ತೆ ಇಲ್ಲಿ ರೋಡು ಮತ್ತು ಕೋಡಿ ಮಧ್ಯ ಇಲ್ಲೊಂದು ಟನಲ್ ಥರ ಇದೆ ನೀರು ಎಷ್ಟು ಫೋರ್ಸ್ ಹೋಗ್ತಾ ಇದೆ ಅಂದರೆ ಯಾರು ಬಿದ್ದರೆ ಕೈಗೆ ಸಿಗಲ್ಲ ಕೊಟ್ಕೊಂಡು ಹೋಗ್ಬಿಡ್ತೀರಾ ಟನಲಿಂದ ಬರುವಂಥ ನೀರು ಇಲ್ಲಿ ಜಲಪಾತದ ಥರ ದುಮ್ಮಿಕ್ಕಿ ಮುಂದೆ ಹೋಗಿ ಸುಳಿ ಸುತ್ತಾ ಇದೆ ಇಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಸುಳಿ ಹೆಂಗೆ ಸುತ್ತಾ ಇದೆ ಅಂದರೆ ಮೋಸ್ಟ್ಲಿ ಅಲ್ಲಿ ಯಾರಾದರೂ ಸಿಗಾಕೊಂಡ್ರೆ ವಾಪಸ್ ಎಷ್ಟು ಬರೋ ಡೌಟ್ ಇದ್ರು ಇಲ್ಲಿ ಡೈಲಿ ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಎಷ್ಟು ಜನ ವಿಸಿಟರ್ಸ್ ಬರ್ತಾರೆ ಮತ್ತು ವ್ಯಾಪಾರ ಹೆಂಗೆ ಆಗ್ತೈತೆ ಆಯ್ಪೋಜಲ್ಲಿ ಜನ ಇತ್ತು ಎಲ್ಲ ಬೆಂಗಳೂರಿಂದ ಬಂದಿದ್ದವು ಅವ್ರು ಅಂಟೋದ್ಮೇಲೆ 2 ದಿವಸ ರಜೆ ಇತ್ತಲ್ಲ ಶನಿವಾರು ಬಂದ್ರೆ ಜನ ಆಯಿತು ಆಮೇಲೆ ಸೋಮವಾರದಿಂದ ಕಮ್ಮಿನೇ ಜನ ಬರ್ತಾರೆ ಅದೇ ಮೀಡಿಯಮ್ ಈ ಥರ ಮಳೆ ಆದರೆ ಬರೋಕ್ಕೆಲ್ಲ ಜನ ಮಳೆ ಆದರೆ ಜನ ಬರಲ್ಲ ಅಂದ್ರೆ ಇವತ್ತು ಜನ ಕಡಿಮೆ ಅವರೇ ಬರ್ತಾರೆ ಜನ ಬಿಸಿಲಿರೋ ಬರ್ತಾರೆ ನೀವು ಹೇಳೋ ಪ್ರಕಾರ ಬೆಂಗಳೂರಿಂದ ಕೂಡ ಇಲ್ಲಿ ಬರ್ತಾರೆ ಬೆಂಗಳೂರು ಸುತ್ತಮುತ್ತ ಈ ಕಡೆ ಆಲ್ ರೌಂಡ್ ಕರ್ನಾಟಕದಲ್ಲೆಲ್ಲ ಬರ್ತಾರೆ ಹೌದಾ ಹಂಗಾರೆ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಇದು ಸೂಪರ್ ಆಗಾದ್ರೆ ನೋಡಿ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಬಿಸಿ ಬಿಸಿ ಬೋಂಡ ಚುರುಮುರಿ ಮಂಡಕ್ಕಿ ಎಲ್ಲ ಮಾಡಿಕೊಡ್ತಾರೆ ಇಲ್ಲಿ ಆಲೂಗಡ್ಡೆ ಬೋಂಡನಾ ಆಂಟಿ ಇನ್ನೊಂದೇನಪ್ಪ ಬೇಜಾರು ಅಂದರೆ ಇಂಥ ಟೂರಿಸ್ಟ್ ಪ್ಲೇಸಿಗೆ ಬಂದು ಜನ ಈ ಥರ ಕಸ ಎಸ್ದೋಗ್ತಾರೆ ಈ ಥರ ಕಸ ಎಸ್ದೋಗೋದ್ರಿಂದ ಈ ಜಾಗ ಪೊಲ್ಯೂಟ್ ಆಗೋದಲ್ಲಿ ಅಸಹ್ಯ ಕಾಣುತ್ತೆ ಸೊ ಯಾರೇ ಈ ಕಡೆ ಬಂದ್ರೂ ಪೊಲ್ಯೂಟ್ ಮಾಡಬೇಡಿ ಅಣ್ಣ ನಾನು ನಿಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನೀವು ಇಲ್ಲಿ ವ್ಯಾಪಾರ ಮಾಡ್ತಿರಲ್ಲ ಈ ಪ್ಲೇಟು ಪೇಪರ್ ಎಲ್ಲ ಕೊಡ್ತೀರಾ ಅದನ್ನೆಲ್ಲ ಜನ ಏನು ಮಾಡ್ತಾರೆ ಇಲ್ಲೆಲ್ಲ ಎಸ್ದೋಗ್ತಾರೆ ಅದ್ರ ಬಂದು ನೀವೇ ಒಂದು ಬಕೆಟೋ ಏನಾದ್ರು ರೆಸ್ಟಿನ ಇಟ್ಬಿಟ್ಟು ಅದಕ್ಕೆ ತುಂಬ ಕೇಳಿ ತುಂಬದ ಮೇಲೆ ಅದನ್ನ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿ ಇಲ್ಲ ನೀವು ಸುತ್ತಾಕೋದು ಏನಾರು ಮಾಡಿ ಅಲ್ಲ ನೀವು ಕೊಡುವಾಗಲೂ ಅವ್ರಿಗೆ ಒಂದ್ಸಲಿ ಗೈಡ್ ಮಾಡಿಬಿಡಿ ಇಲ್ಲ ಅಂದ್ರೆ ಈ ಪ್ಲೇಸ್ನ ಹಿಂಗೆ ಹಾಳು ಮಾಡಿಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಓಕೆ ತುರುವೇಕರೆ ಫೇಸ್ಬುಕ್ಕಲ್ಲಿ ಇದ್ದೀರಾ ಇದ್ದೀರಾ ನಮ್ಮ ತುರುವೇಕರ್ ಅಂತ ಫೇಸ್ಬುಕ್ ಪೇಜ್ ಐತೆ ಫಾಲೋ ಮಾಡಿ ವಿಡಿಯೋಲ್ಲಿ ಬರ್ತೀರಾ ನೀವು ಮಂಜುನಾಥ್ ಓಕೆ ನೀವು ಏನೇನು ಮಾಡ್ತೀರಾ ಸರ್ ಹಂಗೆ ಒಂದ್ಸಲಿ ಹೇಳ್ಬಿಡಿ ಮಸಾಲೆ ಬಜ್ಜಿ ಮಸಾಲೆ ಚುರುರಿ ಬಜ್ಜಿ ಎಲ್ಲ ರೆಡಿ ಮಸಾಲೆ ಚುರುರಿ ಬಜ್ಜಿ ಎಲ್ಲ ಸಿಗುತ್ತೆ ಯಾರೋ ಟೂರಿಸ್ಟ್ ಬಂದ್ರೂ ಇಲ್ಲೂ ಕೂಡ ವಿಸಿಟ್ ಮಾಡೋದು ಅಣ್ಣ ನಿಮಗೂ ಒಂದು ರಿಕ್ವೆಸ್ಟು ಏನಂದರೆ ನೀವು ಇಲ್ಲೇನು ವ್ಯಾಪಾರ ಮಾಡ್ತಿರಲ್ಲ ಒಂದು ಕಸದ ಬುಟ್ಟಿ ಇಡಿ ನಿಮ್ಮ ಹತ್ರ ವ್ಯಾಪಾರ ಮಾಡೋಂಥ ಗಿರಾಕಿಗಳು ಅಲ್ಲಿಗೆ ಕಸ ಹಾಕೋ ಥರ ಒಂದು ಇನಿಷಿಯೇಟಿವ್ ತಗೊಳ್ಳಿ ಆಯಿತಾ ತುಂಬ ಥ್ಯಾಂಕ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಜೋರು ಒಳ್ಳೇದು ಮಾಡಿ ತುಂಬ ಥ್ಯಾಂಕ್ಸ್ ಅಣ್ಣ ಫೇಸ್ಬುಕ್ಕಲ್ಲಿ ಇದ್ದೀರಾ ಒಳ್ಳೆ ಮಾಡ್ತಾ ಇರೋ ನಮ್ಮ ತುರುವೇಕರೆ ಅಂತ ಫೇಸ್ಬುಕ್ ಪೇಜ್ ಐತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಈ ಕೋಡಿಯಿಂದ ಮಂದಿದ್ದ ನೀರು ಇದೇ ರೀತಿ ಇಲ್ಲಿಂದ ಸೇತುವೆ ಕೆಳಗಿಂದ ಹರ್ಕೊಂಬಂದು
ಮುಂದೆ ಅದೊಂದು ವಾಟರ್ಫಾಲ್ಸ್ ಥರ ಬೀಳುತ್ತೆ, ನೋಡೋಕ್ಕೆ ನಯನ ಮನೋಹರವಾಗಿರುತ್ತೆ. ಬಬ್ಬಾ ಬಬ್ಬಾ ನೋಡ್ರಿ ಆ ಸದ್ದು ಆ ತಪ್ಪಳ ಯಾವ ಲೆವೆಲಿಗಿದೆ. ಇದೇ ಮಲ್ಲಾಘಟ್ಟ ಫಾಲ್ಸ್. ಈ ವಾಟರ್ಫಾಲ್ಸ್ ಮುಖಾಂತರ ಬೀಳುವಂಥ ನೀರು ಸೀದಾ ಹರ್ಕೊಂಡು ಈ ಡೈರೆಕ್ಷನಲ್ಲಿ ಹೋಗಿ ತುರುವೇಕೆರೆ ಕೆರೆ ಸೇರಿಕೊಳ್ಳುತ್ತೆ. ತುರುವೇಕೆರೆ ಕೆರೆಯಿಂದ ಮುಂದೆ ಶಿಂಷಾ ನದಿ ಸೇರಿಕೊಂಡು, ಆ್ಯಕ್ಚುಲಿ ಇದೇ ಶಿಂಷಾ ನದಿ ಅಂತ ಕೂಡ ಹೇಳ್ತಾರೆ ಸುಮಾರು ಜನ. ಇಲ್ಲಿಂದ ಹರ್ಕೊಂಡೋಗಿ ಮುಂದೆ ಮಾರ್ಕನಹಳ್ಳಿ ಡ್ಯಾಮ್ ಸೇರಿಕೊಳ್ಳುತ್ತೆ. ನೋಡಿ ಇಲ್ಲೊಂದು ಚಾನಲ್ ಇದೆ. ಈ ಚಾನಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಚಾನಲ್ ನೀರು ಬಿಟ್ಟಾಗ ಬಂದು ಕರೆಕ್ಟಾಗಿ ಅಲ್ಲಿ ಕುತ್ಕೊಂಡ್ರೆ ಸೀದಾ ಅಲ್ಲೋಗಿ ಹೇಳ್ತೀವಿ. ಆ ಥರ ಒಳ್ಳೆ ವಂಡರ್ಲಾ ಥರ ಅಪ್ಡೇಟಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಈ ಒಂದು ಪ್ಲೇಸಲ್ಲಿ ಸುಮಾರು ಫಿಲಮ್ ಶೂಟಿಂಗ್ ಆಗಿದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ತುರುವೇಕರಾದಂಥ ಜಗ್ಗೇಶ್ ಅವರ ಮನ್ಮಥ ಮತ್ತು ಹುಚ್ಚನ ಮದುವೆಯಲ್ಲಿ ಉಂಡೋಣೆ ಜಾಣ ಅಂತ ಎರಡು ಫಿಲಮಲ್ಲಿ ಶೂಟಿಂಗ್ ಆಗಿದೆ. ಸೊ ಇದೊಂಥರ ಸಿನಿಮ್ಯಾಟಿಕ್ ಪ್ಲೇಸ್ ಕೂಡ ಹೌದು. ಇನ್ನು ಈ ಕೆರೆಗೆ ನೀರಿನ ಸೋರ್ಸ್ ಎಲ್ಲಿನ ಬರುತ್ತಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಮಳೆ ನೀರಿನಲ್ಲೇ ತುಂಬ್ತಾ ಇದ್ದಂಥ ಈ ಕೆರೆ ಈಗ ಮಳೆ ನೀರಿನಲ್ಲಿ ಸಾಕಾಗ್ದೇ ಡ್ಯಾಮಿಂದ ನೀರು ಬಿಡ್ತಾರೆ. ಹೇಮಾವತಿ ಜಲಾಶಯದಿಂದ ಚಾನಲ್ ಮೂಲಕ ಇದಕ್ಕೆ ನೀರು ಬಿಟ್ಟು ತುಂಬಿಸ್ತಾರೆ. ಅಂದರೆ ಡೈರೆಕ್ಟ್ ಚಾನಲ್ ಕನೆಕ್ಟಿವಿಟಿ ಇಲ್ಲ ಈ ಕೆರೆಗೆ, ಬೇರೆ ಕೆರೆಗಳಿಗೆ ಚಾನಲಿಂದ ಬಂದಂಥ ನೀರು ಈ ಕೆರೆಗೆ ಬರುತ್ತೆ. ಎಕ್ಸಾಂಪಲ್ ಆಲ್ಬೂರು ಕೆರೆ, ನೋಣಿನ ಕೆರೆ, ಕೆರೆ ಈಚನೂರು ಕೆರೆ, ಈ ಕಡೆ ಯಾವ್ಯಾವ ಬೆಲ್ಟಿದೆ ಈಚನೂರು ಸುತ್ತಮುತ್ತ ಯಾವ್ಯಾವ ಕೆರೆಗಳು ಬೆಲ್ಟಿದೆ ಅಲ್ಲಿ ಬಂದಂಥ ನೀರೆಲ್ಲ ಸೀದಾ ಮಲ್ಲಾಘಟ್ಟಕ್ಕೆ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೇ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗೋ ಥರ ಮಾಡಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇಂಥ ಪ್ಲೇಸಿಗೆ ಬಂದರೆ ದಯವಿಟ್ಟು ಗಲೀಜು ಮಾಡಬೇಡಿ. ನೀವು ಏನೇ ತಂದಿರೋ ಅದ್ರ ವೇಸ್ಟ್ ಎಲ್ಲ ನೀವೇ ವಾಪಸ್ ಎತ್ಕೊಂಡು ಹೋಗೋಂಥ ಒಂದು ಒಳ್ಳೆ ಕೆಲಸ ಮಾಡಿ. ಯಾರ್ಯಾರು ಮಲ್ಲಾಘಟ್ಟ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿರಿ ಮತ್ತು ಡಿಮ್ಯಾಂಡ್ ಮಾಡಿರಿ ಅವ್ರಿಗೆಲ್ಲ ನಮಸ್ಕಾರ. ಮತ್ತು ಅವ್ರಿಗೊಂದು ಸೆಲ್ಯೂಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.